ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬಿಕೆ ಹರಿಪ್ರಸಾದ್ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ। सीएम सिद्धरामय्य विरुद्ध असमाधान विचार निके नानु बद्धन अवंत मत हेल्ता असमाधान बे नानुनाड़ोदी ना आड़ माति के नानु बद्धन का नोड़ी राजण ऐन अंत बीके हरिप्रसाद को पब्लिक टीवी के कांग्रेस नायक बीके हरिप्रसाद मतना विचार नेरवा सीएम सिद्धरामय्यनवर विचार असमाधान व्यक्तपड़े मुख्यमंत्री हुद्दे विचार इतकोस्कर बीके हरिप्रसाद सचिव स्थान सिंह अथवा कन्सिडर मातालो अ पक्ष मूले गुंपारो अंतो अथवा यारू कू हेल्ता ऐनू इला दाद पीरियल रीतल नडकोल्तारो यातकोस्कर अल्ली कैमरा ना स्वल्पा कैमरा ना अस्टेल बुद्धिवंतर अंदे नानु हिंदुद्वर मीटिंग बनी अंत होगी अस्ट अब पद है ना वापस तक जयमान अस्टे अलो बिड़ी वापस तक हेको अद्र बे माते बेड आराम इन भाला दौड रेस इश बेग ದೊಡ್ಡ ರೇಸ್ ಇದೆ ಅದಿನ್ನು ನನಗೆ ಮಾತನಾಡಲ್ಲ ಹೇಳಿದ್ದಿದ್ರೆ ಅದನ್ನ ವಾಪಸ್ ತಗೊಳ್ಳಲ್ಲ ಹೇಳಿದ್ದೆ ಹೇಳಿದಿನಿ ಕ್ಯಾಮೆರಾ ಇಲ್ಲ ಅಂತ ಅನ್ಕೊಂಡು ಮಾತನಾಡಿದಿನಿ ಕ್ಯಾಮೆರಾ ಇದ್ದಾಗ ಏನು ಮಾತನಾಡಬೇಕು ಅಂತ ಹೇಳಿ ಸೋ ರಾಜಕೀಯಾರ್ಣಿಗಳು ಎರಡೂ ಕಡೆನೂ ಒಂದೇ ಇರುವಂತದನ್ನ ಇದ್ದರೆ ಜನ ಮೆಚ್ಚಿಕೊಳ್ಳುತ್ತಾರೆ ಕ್ಯಾಮೆರಾ ಮುಂದೆ ಒಂದು ಮಾತನಾಡ್ತೀನಿ ಕ್ಯಾಮೆರಾ ಹಿಂದಗಡೆಗೆ ಇನ್ನೊಂದು ಮಾತನಾಡ್ತೀನಿ ಕ್ಯಾಮೆರಾ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇನ್ನೊಂದು ಮಾತನಾಡ್ತೀನಿ ಅನ್ನುವಂತ ಮಾತುಗಳಿದೆಯಲ್ಲ सेल्फ शोस अदेन तोरसते जनक बिड़ती नान हिंदे ऐनमु मुदे ऐनमु निम्बे ऐनमु अंत योचनेतनावर और ट्रांसपरेंट आगेतार क्लियर आगेतार पारदर्शक सो आगदनावर आक्चुअली नोड़ो तो बीके हरिप्रसाद बहुत चर्चे अड़ेमिकता है सचिव स्थान कई तपे बीके हरिप्रसाद असमाधान व्यक्तपड़ता सीएम सिद्धरामय्य विरुद्ध सिड़द्र कांग्रेस नायक ऐनकोलतारे सिड़द्रे नन के सीएम आय्के गु सीएम के गु हौदा रियली बिल्लव समुदाय सभ्य बीके हरिप्रसाद सीएम आय्के गे सीएम के गे ಆಗಿದಾಗ ನೋಡಿ ನೋಡೋಣ ಏನು ಪವರ್ ಇದೆ ಬಿಕೆ ಹರಿಪ್ರಸಾದ್ ಅವರಿಗೆ ಅಂತ ಹೇಳಿ ಅದರಲ್ಲೂ ಸಿದ್ದರಾಮಯ್ಯನವರನ್ನ ಇಳಿಸುವ ರೀತಿಯಲ್ಲಿ ಇದೆಯಾ ಸಚಿವ ಸ್ಥಾನಕ್ಕೆ ಯಾರ ಬಳಿಯೂ ಕೂಡ ಭಿಕ್ಷೆ ಬೇಡಲ್ಲ ನಾನು ಯಾವಾಗಲೂ ಕೂಡ ಎದೆ ಕೊಟ್ಟು ನಿಲ್ತೇನೆ ಇಲ್ಲ ಅಂದಿದ್ರೆ ಬೆಂಗಳೂರಿನಲ್ಲಿ 49 ವರ್ಷ ರಾಜಕಾರಣ ಮಾಡಕ ಆಗ್ತಾ ಇರಲಿಲ್ಲ ಎದೆ ಗುಂದಿದ್ರೆ ನನ್ನನ್ನು ಓಡಿಸಿ ಬಿಡ್ತಾ ಇದ್ರು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ ನಾವು ಸಂಘಟಿತರಾಗಬೇಕು ಇಲ್ಲಂದ್ರೆ ಕಡೆಗಣಿಸಿ ಬಿಡುತ್ತಾರೆ ಅಂತ ಬಿಲ್ಲವ ಸಮುದಾಯದ ಸಭೆಯಲ್ಲಿ ಆಡಿರುವಂತ ಮಾತು ಇದು ಕ್ಯಾಮೆರಾ ಇಲ್ಲ ಅಂತ ತಿಳ್ಕೊಂಡು ಮಾತನಾಡಿರೋದು ಬೇರೆ ಪ್ರಶ್ನೆ ನಾನು ಈಗಾಗಲೇ ದೇಶದಲ್ಲಿ ಇಬ್ಬರು ಮುಖ್ಯಮಂತ್ರಿ ಐದು ಜನ ಮುಖ್ಯಮಂತ್ರಿಗಳು ಮಾಡೋದರಲ್ಲಿ ಪಾತ್ರವಹಿಸಿದ್ದೀನಿ ಅದರಲ್ಲಿ ಪಾಂಡಿಚೇರಿ ಇರಬಹುದು ಗೋವಾ ಇರಬಹುದು ಜಾರ್ಖಂಡ್ ಅಲ್ಲಿ ವೈಯಕ್ತಿಕವಾಗಿ ಒಬ್ಬನೇ ಮಾಡಿದ್ದೀನಿ ಹರಿಯಾಣ ಮತ್ತು ಪಂಜಾಬ್ ಬಂದಾಗ ನಾವು ನಮ್ಮ ಎಸಿಸಿ ಟೀಮ್ ಸೇರ್ಕೊಂಡು ಒಂದು ಜನಕ್ಕೆ ಮಾಡಿದ್ದೀನಿ ಅದರಿಂದ ನೀವು ಅದನ್ನ ಯೋಚನೆ ಮಾಡಬೇಕಾಗಿಲ್ಲ ಛತ್ತೀಸ್‌ಗಢದಲ್ಲಿ ಇರತಕ್ಕಂತ ಒಬ್ಬ ಮುಖ್ಯಮಂತ್ರಿ ನಮ್ಮದೇನ್ ಸಂಬಂಧಿಕ ಅಲ್ಲ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗದವರು ಅಂತ ಹೇಳಿ ಭೂಪೇಶ್ ಬಗಲ್ ಅಂತ ಹೇಳಿ ಅವರನ್ನ ನಾನು ಆಯ್ಕೆ ಮಾಡಿ ಸುಮಾರು 6 ವರ್ಷಗಳ ಕಾಲ ಸತತವಾಗಿ ಛತ್ತೀಸ್‌ಗಢದಲ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡ ಬಂದಿದ್ದೀನಿ ಅಂದ್ರೆ ಮುಖ್ಯಮಂತ್ರಿ ಮಾಡೋದು ಇಳಿಸೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಾನು ಸಹ ಬದ್ಧವಲ್ಲ ನಾನು ಸಹ ಭಿಕ್ಷೆನೂ ಬೇಡೋದಿಲ್ಲ ಅದನ್ನ ಮಾತ್ರ ಬಹಳ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ
ನಮ್ಗೇನಾದ್ರೂ ಅನ್ಯಾಯ ಆದ್ರೆ ಕೋಟಿ ಚೆನ್ನ ಅವ್ರು ಹೇಳ್ಕೊಟ್ಟಿದ್ದಾರೆ, ಅದನ್ನ ನಾವು ಎದೆ ಕೊಟ್ಟು ನಿಂತ್ಕೊಳ್ತೀವಿ, ಅದೇನು ತೊಂದರೆ ಇಲ್ಲ. ಬೆಂಗಳೂರಲ್ಲಿ 40 ವರ್ಷಗಳ ಕಾಲ ರಾಜಕಾರಣ ಮಾಡಿ 49 ವರ್ಷಗಳ ಕಾಲ ರಾಜಕಾರಣ ಮಾಡ್ಬೇಕಂದ್ರೆ ಹುಡುಗಾಟ ಅಲ್ಲ, ಯಾವತ್ತೋ ಖಾಲಿ ಮಾಡಿಸ್ಬಿಟ್ಟಿರೋರು ನನಗೇನಾದ್ರೂ ಧೈರ್ಯ ಆಗಲಿಲ್ಲ ಅಂತ. ಅದ್ರಲ್ಲಿ ನಮ್ಮವರು ಸಹ ಇರ್ತಾರೆ, ಅದಕ್ಕೆ ನಾನು ಯೋಚನೆಯೂ ಮಾಡೋದಿಲ್ಲ. ನಮ್ಮವ್ರನ್ನ ನಾನು ಯಾವತ್ತೂ ಸಹ ಜಾತಿ ಹೆಸರಲ್ಲಿ ರಾಜಕಾರಣ ಮಾಡಿದವ್ರನ್ನ ಉಪಯೋಗ ಮಾಡಿಕೊಂಡವನು ಅಲ್ಲ. ಆದ್ದರಿಂದ ನೀವು ಸಹ ಬೇರೆಯವ್ರ ಕೈಯಲ್ಲಿ ಸಿಕ್ಕಿ ಅವರ ಶೋಷಣೆಗೆ ಒಳಗಾಗಬೇಡಿ ಅಂತೇಳಿ ನನ್ನ ಒಂದು ಕಳಕಳಿಯ ಮನವಿ ನಿಮ್ಮಲ್ಲಿ. ನಾನು ಮಂತ್ರಿ ಆಗೋದು ಬಿಡೋದು ಕಾಂಗ್ರೆಸ್ಸಿಗೆ ಇದು ಹೊಸದಾ? ಅಯ್ಯೋ ಬಿಡಿ, ಕಾಂಗ್ರೆಸ್ಸಿಗೆ ಇದು ಯಾವುದು ಹೊಸದು? ಎಂಥೆಂಥ ಮಾತುಗಳನ್ನು ಕೇಳಿಸ್ಕೊಂಡಿಲ್ಲ ಕಾಂಗ್ರೆಸ್ನಲ್ಲಿ. ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ವೇದಿಕೆಯ ಮುಂದ್ಗಡೆನೆ, ಮಾಧ್ಯಮಗಳ ಮುಂದ್ಗಡೆನೆ, ಕ್ಯಾಮ್ರಾ ಇದ್ದಾಗ, ಮೈಕ್ ಇದ್ದಾಗಲೇ ಗುಸುಗುಸು ಪಿಸು ಪಿಸು ಅಂತ ಆಡಿರುವಂಥ ಮಾತುಗಳು, ಉಗ್ರಪ್ಪ ಅವರಿದ್ದರು, ಸಲೀಮ್ ಅವರಿದ್ದರು, ಎಲ್ಲರೂ ಆಡಿದ್ದಾರೆ. ಏನಾಯ್ತೀಗ? ಆಡ್ಕೊಳ್ಳೋರು ಅದು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಅವ್ರ ಪಕ್ಷದಲ್ಲಿ, ಆಡ್ಕೊಳ್ಳಿ ಬಿಡಿ. ಈಗ ಬಿ ಕೆ ಹರಿಪ್ರಸಾದ್ ಅವರು ಆಡಿದ್ದಾರೆ. ಮುಖ್ಯಮಂತ್ರಿ ಮಾಡೋದು ಗೊತ್ತು, ಕೆಳಗಿಳಿಸೋದು ಗೊತ್ತು, ನಾನು ಈಗಾಗಲೇ 5 ರಾಜ್ಯಗಳಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ.